ಇನ್ನು ಬಳ್ಳಾರಿ ಜಿಲ್ಲೆಯ ಹಳ್ಳಿಯಲ್ಲಿ ಕರೋನಾ ಸ್ಫೋಟ ಆಗಿದೆ. ಒಂದೇ ಗ್ರಾಮದಲ್ಲಿ ಸೋಂಕಿಗೆ 15ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. 3 ದಿನಗಳಿಂದ ಕೊಳಗಲ್ ಊರಿನಲ್ಲಿ ಸಾವಿನ ಸರಣಿ ಮುಂದುವರೆದಿದೆ. ಈ ಗ್ರಾಮದಲ್ಲಿ 250 ಮಂದಿಗೆ ಕರೋನಾ ಪಾಸಿಟಿವ್ ಬಂದಿದೆ. 2 ವಾರ ಸ್ವಯಂ ಪ್ರೇರಿತರಾಗಿ ಗ್ರಾಮಸ್ಥರು ಲಾಕ್ಡೌನ್ಗೆ ಒಳಗಾಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಹಾಮಾರಿಯ ಸೋಂಕಿನ ತೀವ್ರತೆ ರಾಜ್ಯದೆಲ್ಲೆಡೆ ವ್ಯಾಪಕವಾಗಿ ಹರಡ್ತಾ ಇದೆ. ಅದರಲ್ಲೂ ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಸೋಂಕಿನ ಪ್ರಮಾಣ ಕಾಣ್ತಾ ಇರುವಂಥದ್ದು. ಸದ್ಯ ನಾವಿರೋದು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಆತಂಕ ಮತ್ತು ಆತಂಕ ಮನೆ ಮಾಡದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಗ್ರಾಮದಿಂದ 250-250ಕ್ಕೂ ಅಧಿಕ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಕೇವಲ 4-5 ದಿನಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೋಂಕಿನ ಪ್ರಮಾಣ ಪತ್ತೆಯಾಗಿರುವಂಥದ್ದು. ಜೊತೆಗೆ ಈ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ 15ಕ್ಕೂ ಅಧಿಕ ಹೆಚ್ಚು ಸಾವಾಗಿದೆ ಅಂತಂದರೆ ನೀವು ಊಹಿಸಿಕೊಳ್ಳಬಹುದು ಎಷ್ಟೊಂದು ಸೋಂಕಿನ ತೀವ್ರತೆ ಇರುವಂಥದ್ದು. ಹೀಗಾಗಿ ಈ ಗ್ರಾಮಸ್ಥರಲ್ಲಿ ಒಂದು ರೀತಿಯಾದಂಥ ಆತಂಕ ಮನೆ ಮಾಡಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಸ್ವಯಂ ಪ್ರೇರಿತವಾಗಿ ಲಾಕ್ಡೌನನ್ನು ಮಾಡಬೇಕು ಅಂತ ಈಗಾಗಲೇ ಡಂಗುರವನ್ನು ಸಾರಿಸಿದ್ದಾರೆ. ಆದರೆ ಬಹುತೇಕರು ಇದಕ್ಕೆ ಕೇರ್ ಅನ್ನು ಮಾಡ್ತಾ ಇಲ್ಲ. ಗ್ರಾಮಸ್ಥರು ಕೂಡ ಒಟ್ಟಿಗೆ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಬಹುತೇಕರು ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿರುವಂಥದ್ದು. ಜೊತೆಗೆ ಗ್ರಾಮಸ್ಥರಲ್ಲಿ ಬಹುದೊಡ್ಡ ಆತಂಕ ಏನಂತಂದರೆ ಆಸ್ಪತ್ರೆಗೆ ಹೋದಂಥವರು ವಾಪಸ್ಸು ಗುಣಮುಖರಾಗಿ ಮರಳಿ ಬಂದದ್ದೇ ನಮ್ಮ ಊರಲ್ಲಿ ಬಂದೇ ಇಲ್ಲ. ಅಷ್ಟೊಂದು ಸೋಂಕಿನ ಪ್ರಮಾಣ ತೀವ್ರತೆ ಅಷ್ಟೊಂದು ಪ್ರಮಾಣದಲ್ಲಿ ಇದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ತುಂಬ ಜನರು ಸಾವಿಗೀಡಾಗ್ತಾ ಇದ್ದಾರೆ ಅಂತಂದರೆ ಎಷ್ಟು ಜನ ಸತ್ತಿದ್ದಾರೆ, ಏನಾಗ್ತದೆ ಸರ್? ಸರ್, ಕಳೆದ 4-5 ದಿವಸಗಳಿಂದ ಸುಮಾರು ಒಂದು 12-13 ಜನ ಹೋಗಿ ಆರಾಮಿಲ್ಲ ನಮಗೆ, ಏನೋ ಉಸಿರಾಟ ತೊಂದರೆ ಆಗ್ತೈತೆ ಅಂಥೇಳಿ ಒಂದು ಸುಮಾರು 13-15 ಜನ ಈ ಒಂದು ಕಳೆದ ಒಂದು ವಾರದಲ್ಲಿ ತೀರ್ಕೊಂಡಿದ್ದಾರೆ. ಈ ಒಂದು ಕೊಳಗಲ್ ಗ್ರಾಮದಲ್ಲಿ ಅನೇಕ ಒಂದು ತಿಳುವಳಿಕೆ ಮಾಡುವಂಥ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಎಷ್ಟೇ ಮಾಡಿದರೂ ಕೂಡ ಜನರಲ್ಲಿ ಏನು ಭಯದ ವಾತಾವರಣವೇ ಇಲ್ಲ. ಎಲ್ಲರೂ ರೋಡಲ್ಲಿ ಬರೋದು ಗುಂಪು 100 ಜನ, ಸಾಯಂಕಾಲ 5 ಗಂಟೆ ಅಂದರೆ ಸುಮಾರು ಒಂದು 500 ಜನ ಬಸ್ ಸ್ಟ್ಯಾಂಡ್ ಹತ್ರ ಹಿರಿತಾತನ ದೇವಸ್ಥಾನದ ಕುಂತು ಸುದ್ದಿ ಮಾಡೋದು. ಅವ್ರಿಗೆ ಏನೇ ತಿಳುವಳಿಕೆ ಹೇಳಿ ಊರಿನ ಸ್ಮಶಾನ ಆಗ್ತದಪ್ಪ, ನೀವೆಲ್ಲ ಮನೆಗೆ ಹೋಗ್ರಿ ಅಂದ್ರೆ ಯಾರೂ ಹೋಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ರೈಟಿಂಗಲ್ಲಿ ಬರೆದು ಕೊಟ್ಟು ಬಂದೀವಿ, ಈ ಥರ ಸಾವು ನೋವು ಆಗ್ತಿದೆ, ದಯವಿಟ್ಟು ನಮ್ಮ ಊರು ಕಂಟ್ರೋಲ್ ಮಾಡಂತ. ಪೊಲೀಸರು ಎಲ್ಲರೂ ಬಂದು ಕೂಡ, ಇನ್ಸ್ಪೆಕ್ಟರ್ ಹನುಮಂತಪ್ಪ ಸರ್, ನಿರಂಜನ್ ಸರ್ ಎಲ್ಲ ಬಂದು ರೌಂಡ್ ಹಾಕಿ ಜನನ ಹೊಡೆದು ಓಡಿಸಿದ್ರು ಕೂಡ ಕೇವಲ 10 ನಿಮಿಷದಲ್ಲಿ ಮತ್ತೆ ಇಡೀ ಊರಿನ ಜನ ಅವ್ರು ಹೋದ ತಕ್ಷಣ ಬರುವಂಥ ಇಲ್ಲಿ ನಮ್ಮೂರಲ್ಲಿ ನಡೀತಾ ಇದೆ.